ರಂಗಾಯಣ ರಘು ಸರ್ ಅವರಿದ್ದಾರೆ, ಶರತ್ ಸರ್ ಇದ್ದಾರೆ, ಅಚ್ಯುತಣ್ಣ ಇದ್ದಾರೆ. ರಂಗಾಯಣ ರಘು ಸರ್ ಅಂದ್ರೆ ಶರತ್ ಸರ್ನ ತೋರಿಸ್ತಾರೆ, ಶರತ್ ಸರ್ ಅಂದ್ರೆ ಅಚ್ಯುತಣ್ಣನ ತೋರಿಸ್ತಾರೆ. ಸರ್ ನನ್ನ ರೈಟ್ ಸೈಡ್ ಅಲ್ಲಿ ಅಚ್ಯುತಣ್ಣನೇ ಇರೋದ್ರಿಂದ ಅವರಿಂದ ಅತಿಥಿಗಳು ಅವರೇ ಮಾತಾಡ್ತಾರೆ, ಅವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಸರ್ ಎಲ್ಲರೂ ಸೇರಿ ನಿಮ್ಮನ್ನ ಸೀನಿಯರ್ ಮಾಡ್ಬಿಟ್ಟಿದ್ದಾರೆ. ಅಚ್ಯುತ್ ಸರ್ ಹಲವಾರು ವಿಭಿನ್ನ ಪಾತ್ರಗಳಲ್ಲಿ ಅವರು ಅಭಿನಯಿಸಿದ್ದಾರೆ. ಇವತ್ತು ಗಂಧದ ಗುಡಿ ಟ್ರೈಲರ್ನ ಕೂಡ ನೋಡಿದ್ದಾರೆ. ಗಂಧದ ಗುಡಿ ಚಿತ್ರ ಅದು ನಮ್ಮ ರೆಗ್ಯುಲರ್ ಚಿತ್ರ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ನಟನಾಗಿ ಒಬ್ಬ ಕಲಾವಿದನಾಗಿ ಕನ್ನಡ ಚಿತ್ರರಂಗದ ಪ್ರೇಕ್ಷಕನಾಗಿ ಗಂಧದ ಗುಡಿಯ ನಿರೀಕ್ಷೆ ನಿಮಗೆ ಎಷ್ಟಿದೆ? ತುಂಬ ಇದೆ. ಎಲ್ರಿಗೂ ನಮಸ್ಕಾರ. ಅಪ್ಪು ಅಂದ ತಕ್ಷಣ ನನಗೆ ನೆನಪಾಗೋದು ಅವರ ನಗೆ. ಒಂದು ನಿಷ್ಕಲ್ಮಶವಾದ ನಗು ಮುಖಾಂತರ ಅವರು ನಮ್ಮ ಎಲ್ಲರನ್ನ ಮಾತಾಡಿಸ್ತಾ ಇದ್ದರು, ಎಲ್ಲರನ್ನ ಒಳಗೊಳ್ತಾ ಇದ್ದರು. ಯಾವತ್ತೂ ಕೂಡ ಅವರು ನಮ್ಮನ್ನು ಅವರ ಸ್ಟಾರ್ಡಮ್ ನಮಗೆ ತಾಗೋ ರೀತಿಯಲ್ಲಿ ನಡ್ಕೊಂಡೇ ಇಲ್ಲ. ಯಾವತ್ತೂ ಅವರೊಬ್ಬ ಸ್ಟಾರ್ ಅನ್ನೋ ರೀತಿಯಲ್ಲಿ ಅಕ್ಕಪಕ್ಕದ ಕಲಾವಿದರಿಗೂ ಕೂಡ ಭಾವನೆ ಬರೋ ರೀತಿಯಲ್ಲಿ ಅವರು ಯಾವತ್ತೂ ನಡ್ಕೊಂಡಿಲ್ಲ. ಒಬ್ಬ ಸ್ನೇಹಿತರಾಗಿ, ಸಹಕಲಾವಿದರಾಗಿ, ಒಬ್ಬ ಸಜ್ಜನ ವ್ಯಕ್ತಿಯಾಗಿ ನಾವು ಪ್ರೀತಿಸುವ ಒಬ್ಬ ವ್ಯಕ್ತಿ ಅಂದರೆ ಅದು ನಮ್ಮ ಅಪ್ಪು. ಅವರು ಅವ್ರನ್ನ ಮಿಸ್ ಮಾಡ್ಕೊಂಡಿದ್ದೀವಿ, ಆದರೆ ಅವ್ರನ್ನ ಇವತ್ತು ನಾವು ಗಂಧದ ಗುಡಿ ಮುಖಾಂತರ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಅಚ್ಯುತಣ್ಣ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ.